ಎರಡು ತಲೆಮರೆ ಮೂರು ತಲೆಮಾರಿಯಿಂದ ಏನಾದ್ರೂ ಸರ್ಪ ಸಂಸ ಏನಾದ್ರೂ ಹೊಡೆದಾಕಿದ್ರೆ ಅಥವಾ ಅದಕ್ಕೆ ತೊಂದರೆ ಮಾಡಿದ್ರೆ ಅಥವಾ ಹುತ್ತದ ವಿಚಾರದಲ್ಲಿ ಒಡೆದು ಹೊಡೆದು ಮನೆಯನ್ನು ಕಟ್ಟಿದ್ರೆ ನಿರ್ಮಾಣ ಮಾಡಿದ್ರೆ ಅದು ದೋಷವಾಗಿ ಪರಿಗಣನೆ ತೆಗೆದುಕೊಳ್ಳುವಂತದ್ದು ಇರುತ್ತೆ ಅದು ಯಾವ ರೀತಿ ತೊಂದರೆ ಮಾಡುತ್ತೆ ಅಂದ್ರೆ ಒಬ್ಬ ಜೀವನದಲ್ಲಿ ಅಭಿವೃದ್ಧಿಯಲ್ಲಿ ಕುಂಠಿತ ಮಾಡುತ್ತೆ ಮತ್ತೆ ಒಂದು ಶುಭ ಕಾರ್ಯಗಳನ್ನ ಮಾಡಲಿಕ್ಕೆ ಬಿಡುವುದಿಲ್ಲ ಸಮಸ್ಯೆಗಳು ಒಂದರಿಂದ ಒಂದು ಬರ್ತಾನೆ ಇರುತ್ತೆ ಇದು ಸರ್ಪ ಸರ್ಪದೋಷವಾಗಿ ಪರಿಗಣನೆ ತೆಗೆದುಕೊಳ್ಳುವಂಥದ್ದಿರುತ್ತೆ ಅದು ಪರಿಹಾರ ಸಿಗೋವರೆಗೂ ಸಹ ವಂಶ ಪರಂಪರೆಯಿಂದ ತೊಂದರೆಗಳನ್ನು ಅನುಭವಿಸುವಂತದ್ದು ಭಾಳ ಜನ ಹೇಳ್ತಾ ಇರ್ತಾರೆ ನೋಡಿ ಈಗ ಮಗಳಿಗೆ ನಮ್ಮ ಮಗಳಿಗೆ ಹತ್ತೊಂಬತ್ತು ವರ್ಷ ಆಗ್ತಾಯಿದೆ ಮಗಳ ಎಲ್ಲೂ ಸರ್ಪ ಹೋಗ್ತಾಳೆ ಯಾಕೆ ಈ ರೀತಿ ಬಂತು ಅನ್ನುವಂಥದ್ದು ನಾವು ನೋಡ್ತೀವಿ ಆದರೆ ಈ ಹಿಂದೆ ತಂದೆ ಅಥವಾ ತಾತನ ಕಾಲದಿಂದ ಏನಾದರೂ ಸರ್ಪಗಳನ್ನು ಹೊಡೆದಿದ್ರೇನು ಅದು ದೋಷವಾಗಿ ಪರಿಗಣನೆ ತೆಗೆದುಕೊಳ್ಳುವಂಥದ್ದು ಇರುತ್ತೆ ನೋಡಿ ಇದು ಸರ್ಪದೋಷದಲ್ಲಿ ನಾನಾ ರೀತಿಯಲ್ಲಿ ವಿಭಿನ್ನವಾದಂಥದ್ದು ಸರ್ಪದೋಷಗಳಿದೆ ಅದರಲ್ಲಿ ಪ್ರಮುಖವಾಗಿ ಸಾಮಾನ್ಯ ಸರ್ಪದೋಷ ಏನಪ್ಪ ಸಾಮಾನ್ಯ ಸರ್ಪದೋಷ ಅಂತ ಹೇಳಿದ್ರೆ ನೋಡಿ ಲಗ್ನದಲ್ಲಿ ರಾಹು ಅಥವಾ ಕೇತು ಅಥವಾ ಸಪ್ತಮ ಸ್ಥಾನದಲ್ಲಿ ರಾಹು ಅಥವಾ ಕೇತು ಇರಬಹುದು ಯಾಕಂದರೆ ಯಾವುದೇ ಆಗಬಹುದು ಲಗ್ನದಲ್ಲಿ ಕೇತು ಇದೆ ಅಂದರೆ ಏಳನೇ ಮನೆಯಲ್ಲಿ ತದ್ ಆಪೋಸಿಟ್ ಅಂತ ಹೇಳಿದ್ರೆ ರಾಹು ಇದ್ದೇ ಇರ್ತಾರೆ ಸೊ ಈ ಥರ ಇದ್ದು ಆ ಗ್ರಹಗಳು ಎಲ್ಲಂದ್ರೆ ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಲಗ್ನ ಕುಂಡಲಿಯಲ್ಲಿ ಅದು ಸಾಮಾನ್ಯವಾದಂಥ ಸರ್ಪದೋಷ ಅಂತ ಪರಿಗಣನೆ ತೆಗೆದುಕೊಳ್ಳುವಂಥದ್ದು ಇರುತ್ತೆ ಅಕಸ್ಮಾತು ಅದೇ ರಾಹು ಲಗ್ನದಲ್ಲಿದ್ದು ಏಳನೇ ಮನೆಯಲ್ಲಿ ಏನಾದರೂ ಕೇತು ಗ್ರಹ ಇತ್ತು ಅಂತ ಹೇಳಿದ್ರೆ ಆ ರೀತಿ ಕಾಂಬಿನೇಷನ್ಸ್ ಇದ್ದು ಎಲ್ಲ ಗ್ರಹಗಳು ಒಂದು ಕಡೆ ಅಂದರೆ ಈಗ ಮಿಕ್ಕಂತಹ ಗ್ರಹಗಳು ಏನು ಏಳು ಗ್ರಹಗಳು ಎರಡು ಛಾಯಾಗ್ರಹಗಳ ಮಧ್ಯದಲ್ಲಿ ಏಳು ಗ್ರಹಗಳು ಬಂಧಿತವಾಗಿರುತ್ತೋ ಅಂತಹ ಸಂದರ್ಭದಲ್ಲಿ ಕಾಲ ಸರ್ಪದೋಷ ಅಂತ ಹೇಳ್ತೀವಿ ನೋಡಿ ಇಲ್ಲಿ ಏನಾಗಿದೆ ಸಾಮಾನ್ಯ ಸರ್ಪದೋಷ ಕಾಲ ಸರ್ಪದೋಷದಲ್ಲಿ ಇರುವಂತಹ ವ್ಯತ್ಯಾಸಗಳು ಅದಕ್ಕೆ ಬೇರೆ ಆದಂತ ಫಲಗಳಿರುತ್ತೆ ನಾರ್ಮಲ್ ಸರ್ಪದೋಷಕ್ಕೆ ಬರುವಂತಹ ಸಮಸ್ಯೆಗಳೇ ಬೇರೆ ಇರುತ್ತೆ ಇದನ್ನ ನಾವು ತಿಳ್ಕೊಳ್ಬೇಕಾಗಿರುವಂತದ್ದು ಮೊದಲನೆಯ ಒಂದು ವಿಚಾರ ಸರ್ಪದೋಷದಲ್ಲಿ ಮತ್ತೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಈ ಕಾಲ ಸರ್ಪದೋಷಗಳಲ್ಲಿ ಹನ್ನೆರಡು ಪ್ರಕಾರವಾದಂತ ಕಾಲಸರ್ಪದೋಷ ಇದೆ ಈ ಹಿಂದಿನ ಸಂಚಿಕೆಯಲ್ಲಿ ಮಾತನಾಡೋ ಹೇಳ್ತಾ ಇದೆ ಅನಂತ ಕುಳಿಕ ಪದ್ಮ ಮಹಾಪದ್ಮ ಕಾರ್ಕೋಟಕ ತಕ್ಷಕ ವಿಷಧಾನ ಈ ರೀತಿ ಸರ್ಪದೋಷಗಳನ್ನ ನಾವು ನೋಡಬಹುದು ಅದು ಹನ್ನೆರಡು ಪ್ರಕಾರವಾದಂತಹ ಕಾಲಸರ್ಪ ಮತ್ತೆ ಅದ ಹೊರತುಪಡಿಸಿ ಇನ್ನೊಂದು ಕಾಲ ಸರ್ಪದೋಷ ಅನ್ನೋಂಥದ್ದು ಮೆನ್ಷನ್ ಮಾಡುವಂತದ್ದಿದೆ ಅಕಸ್ಮಾತು ನೋಡಿ ಇದೇ ತರ ಕಾಲ ಸರ್ಪದೋಷ ಇದ್ದು ಒಂದು ಗ್ರಹ ಅಂದರೆ ರಾಹುಕೇತುಗಳ ಮಧ್ಯದಲ್ಲಿ ಇದ್ದಂತಹ ಗ್ರಹಗಳು ಏನಿದೆ ಆ ಗ್ರಹಗಳಲ್ಲಿ ಯಾವುದಾದರೂ ಒಂದು ಯಾವುದು ರವಿ ಆಗಬಹುದು ಚಂದ್ರ ಆಗಬಹುದು ಬುಧ ಆಗಬಹುದು ಶನಿ ಆಗ್ಬೋದು ಯಾವುದೇ ಏಳು ಗ್ರಹಗಳಲ್ಲಿ ಒಂದು ಗ್ರಹ ರಾಹುಕೇತುಗಳ ಒಂದು ಛಾಯಾಗ್ರಹಗಳ ಬಂಧಿತವಾಗಿದ್ದಂತಹದ್ದು ಒಂದು ಆಚೆ ಬಂತು ಅಂದರೆ ಅದನ್ನು ಅಲ್ಪಕಾಲ ಸರ್ಪದೋಷ ಅಂತ ಹೇಳ್ತೇವೆ ಸೊ ಈ ರೀತಿ ಸರ್ಪದೋಷಗಳು ಜಾತಕಗಳಲ್ಲಿ ನಾವು ಜನ್ಮಕಾಲದಲ್ಲಿರುವಂಥ ಸಮಯ ಆಧಾರದ ಮೇಲೆ ನಾವು ಕಂಡುಹಿಡಿಕೊಳ್ಳಬಹುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮತ್ತೆ ಆಗಿದ್ದಾಗ ಏನು ಪರಿಹಾರ ಇದಕ್ಕೇನು ಸಮಸ್ಯೆ ಬರುತ್ತೆ ಇದಕ್ಕೆ ಏನು ಪರಿಹಾರವನ್ನು ಮಾಡ್ಕೋಬಹುದು ಅಂತ ಹೇಳಿದ್ರೆ ಮೊದಲಿಗೆ ನಾವು ಸಮಸ್ಯೆ ತಿಳ್ಕೊಬೇಡೋಣ ಈ ರೀತಿ ಒಂದೊಂದು ಇದ್ದಾಗ ಸಾಮಾನ್ಯವಾಗಿ ಕೆಲವು ಅಭಿಪ್ರಾಯ ಹೇಳ್ತಾ ಇದ್ರು ಮದುವೆ ಆಗಲಿಲ್ಲ ಅಂತ ಹೇಳ್ತಾ ಇದ್ರು ಸರ್ಪದೋಷ ಇದೆ ಅಂತ ಹೇಳಿದ್ರು ಮಾಡದೆ ಮದುವೆ ಆಯಿತು ಆದರೂ ಈಗೂ ಸರ್ಪದೋಷ ಇದೆ ಕಷ್ಟಗಳು ಅಂತ ಹೋದ್ರೆ ಕೇಳಿದ್ರೆ ನೋಡಿ ನಿಮ್ಗೆ ಸರ್ಪದೋಷ ಇದೆ ಅದಕ್ಕೆ ನಿಮ್ಗೆ ಕಷ್ಟಗಳು ಎದುರಾಗ್ತಾ ಇರೋದು ಕೆಲಸದಲ್ಲಿ ತೊಂದರೆ ಆಗ್ತಾ ಇದೆ ಯಾಕೆ ಮದುವೆಗೂ ಮಕ್ಕಳಿಗೂ ಕಷ್ಟಕ್ಕೂ ಎಲ್ಲನೂ ಸರ್ಪದೋಷನೇ ಮೂಲ ಸೊ ಇದನ್ನ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರೋ ಒಂದು ವಿಚಾರ ಇದೆ ನೋಡಿ ಇದರಲ್ಲಿ ಕಾಲ ಸರ್ಪದೋಷಗಳಲ್ಲಿ ಹನ್ನೆರಡು ಪ್ರಕಾರವಾದಂತ ಕಾಲ ಸರ್ಪದೋಷ ಅಂತ ನಿಮ್ಗೆ ಏನ್ ತಿಳಿಸ್ಕೊಟ್ಟೆ ಅದೇ ರೀತಿ ಕೆಲವೊಂದು ಎರಡು ಕಾಲ ಸರ್ಪದೋಷ ಮಾತ್ರ ಮದುವೆಗೆ ತೊಂದರೆ ಮಾಡುತ್ತೆ ನೋಡಿ ಇವತ್ತು ಮದುವೆ ಆಗ್ತಾ ಇಲ್ಲ ಮದುವೆಗಳು ವಿಘ್ನಗಳು ಬರ್ತಾ ಇದೆ ಕನಸಲ್ಲಿ ಪದೇ ಪದೇ ಸರ್ಪಗಳು ಬರ್ತಾ ಇದೆ ಈಗ ಸಾಮಾನ್ಯವಾಗಿ ಡೇಟಾ ಬರ್ತಾ ಇರೋದಿಲ್ಲ ಅವಾಗ ಸರ್ಪದೋಷ ಇದೆ ಅಂತ ಕಂಡು ಹೇಗೆ ಪ್ರಶ್ನಶಾಸ್ತ್ರದಲ್ಲಿ ನೋಡ್ಕೋಬಹುದು ಅಥವಾ ತನಗೆ ಕನಸಲ್ಲಿ ಪದೇ ಪದೇ ಸರ್ಪಗಳು ಬರ್ತಾ ಇದೆ ಅಂತ ಹೇಳಿದ್ರೆ ನಿಖರವಾಗಿ ತಿಳ್ಕೊಳ್ಳುವಂತದ್ದು ಇರುತ್ತೆ ಇದರಲ್ಲಿ ಎರಡು ಮದುವೆ ವಿಚಾರಕ್ಕೆ ತೊಂದರೆ ಆಗುವಂತ ಕಾಲ ಸರ್ಪದೋಷಗಳು ಯಾವ್ದಪ್ಪ ಅಂತ ಹೇಳಿದ್ರೆ ಅನಂತ ಕಾಲ ಸರ್ಪದೋಷ ತಕ್ಷಕ ಕಾಲ ಸರ್ಪದೋಷ ನೋಡಿ ಪ್ರತಿಯೊಬ್ಬರು ಈ ಕಾಲ ಸರ್ಪದೋಷದಲ್ಲಿ ಯಾರು ಸಿಕ್ಕಾಕ್ಕೊಂಡಿರ್ತಾರೋ ಅಂಥವರೆಗೆ ಮದುವೆ ವಿಚಾರದಲ್ಲಿ ನಾನಾ ರೀತಿಯಲ್ಲಿ ತೊಂದರೆಗಳು ಮತ್ತೆ ಮದುವೆ ವಿಚಾರದಲ್ಲಿ ಮದುವೆವರೆಗೂ ಬರುತ್ತೆ ಸಮಸ್ಯೆಗಳನ್ನು ಎದುರಿಸುವಂಥದ್ದಿರುತ್ತೆ ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಈ ಸರ್ಪದೋಷ ಇದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಪರಿಹಾರವನ್ನು ಮಾಡಿಕೊಂಡೆ ನಂತರ ಮದುವೆ ಮಾಡ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಮದುವೆಯ ನಂತರ ಜೀವನ ಕಷ್ಟಕರವಾಗಿರುತ್ತೆ ಮದುವೆಯ ಮುಂಚಿತವಾಗಿ ಮದುವೆ ಸೆಟ್ ಆಗೋದಿಲ್ಲ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಕನಿಷ್ಠ ಪಕ್ಷ ಮೂವತ್ತರ ಮೇಲೆ ನಾವು ಪರಿಹಾರ ವಿಚಾರದಲ್ಲಿ ನಾವು ನೋಡಕ್ಕೋದ್ರೆ ಪ್ರಮುಖವಾಗಿ ಎಲ್ಲದಕ್ಕೂ ಸಹ ಸರ್ಪದೋಷ ಅಂತ ಹೇಳಿದ ತಕ್ಷ್ಮೇ ನಾವು ಆಶ್ಲೇಷ ಬಲಿ ಪೂಜೆನೋ ಅಥವಾ ಸರ್ಪ ಸಂಸ್ಕಾರನೋ ಇದು ಮಾಡಿದ್ರೆ ಏನೋ ಫಲ ಕೊಟ್ಬಿಡುತ್ತೆ ಅಂತ ಅನ್ಕೋಬೇಡಿ ಯಾಕಂತ ಹೇಳಿದ್ರೆ ಅದು ನಿರ್ದಿಷ್ಟ ಪ್ರಮಾಣದ ಪ್ರಭಾವ ಬೀಳುವಂಥದ್ದು ಇರುತ್ತೆ ಅಷ್ಟೇ ಹೊರತು ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ನೋಡಿ ಈಗ ಶಂಖಚೂಡ ಕಾಲ ಸರ್ಪದೋಷ ಅಂತ ಹೇಳ್ತೀವಿ ಏನಪ್ಪಾ ಶಂಕಚೂಡ ಕಾಲ ಸರ್ಪದೋಷ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನವಮ ಸ್ಥಾನದಲ್ಲಿ ರಾಹುವಿನ ಪ್ರಭಾವ ಮೂರನೇ ಮನೆಯಲ್ಲಿ ಕೇತು ಇದ್ದು ಎಲ್ಲ ಗ್ರಹಗಳು ಬಂಧಿತವಾಗಿರುತ್ತೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಗ್ಲೇನ ಹೇಳಿದೆ ಎರಡು ಮದುವೆಗೆ ತೊಂದರೆ ಆಗುತ್ತೆ ಸರ್ಪದೋಷ ಅನಂತ ತಕ್ಷಕ ಕಾಲ ಸರ್ಪದೋಷ ಈಗ ಶಂಕಚೂಡ ಕಾಲ ಸರ್ಪದೋಷ ನವಮಸ್ಥಾನ ನಾವು ನೋಡಿದ ತಕ್ಷಣ ಪಿತೃಗಳಿಗೆ ಸಂಬಂಧಪಟ್ಟಂಥದ್ದು ಅಂದ್ರೆ ತಂದೆಯ ಸ್ಥಾನ ಅಂತ ಹೇಳ್ತೀವಿ ಲಗ್ನ ಕುಂಡಲಿ ಇಲ್ಲಿ ನಾವು ನೋಡೋದಾಗ ಅದಕ್ಕೆ ಸಂಬಂಧಪಟ್ಟಂತದ್ದು ಹಿರಿಯರಿಂದ ಬಂದಂಥ ಸರ್ಪದೋಷವಾಗಿರುತ್ತೆ ನೋಡಿ ಇದಕ್ಕೆ ಕಾಂಬಿನೇಷನ್ಸ್ ನಾವು ಹೇಗೆ ಅಂತ ಹೇಳಿದ್ರೆ ಅದರಿಂದ ಕಷ್ಟಗಳು ಎದುರಾಗುತ್ತೆ ಮದುವೆಗೂ ತೊಂದರೆ ಆಗುವಂಥದ್ದು ಇರುತ್ತೆ ಎರಡು ಸಮಸ್ಯೆಗಳು ಉಂಟು ಮಾಡುತ್ತೆ ಶಂಕಚೂಡ ಕಾಲ ಸರ್ಪದೋಷ ಎಲ್ಲೋ ನಿಮ್ಮ ತಾತನೋ ಅಥವಾ ನಿಮ್ಮ ತಂದೆ ಕಾಲದಲ್ಲಿ ಈಗ ಜನ್ರೇಷನಲ್ಲೇ ನಿಮ್ಮ ತಂದೆ ಕಾಲದಲ್ಲಿ ವ್ಯವಸಾಯ ಮಾಡ್ತಾ ಈಗ ಎಲ್ಲ ನೀವು ಚೆನ್ನಾಗಿ ಓದಿದ್ದೀರಾ ಒಳ್ಳೆ ಸಾಫ್ಟ್ವೇರ್ ಕಂಪ್ನಿಗಳೆಲ್ಲೋ ಒಳ್ಳೆ ಒಂದು ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಸರ್ಕಾರಿ ಕೆಲಸದಲ್ಲಿ ಇದ್ದೀರಾ ಅವಾಗ ನೀವು ವ್ಯವಸಾಯಕ್ಕೆ ವಿರೋಧಿ ಯಾವುದೋ ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾಯಿರ್ತೀರ ನಿಮ್ಮ ತಂದೆ ಕಾಲದಲ್ಲೋ ಅಥವಾ ತಾತನ ಕಾಲದಲ್ಲೋ ಎಲ್ಲೋ ಒಂದು ಕಡೆ ವ್ಯವಸಾಯ ಮಾಡಿದಾಗ ಉತ್ತಾನೋ ಅಥವಾ ಏನೋ ಕೆಲಸ ಮಾಡುವಾಗ ಸರ್ಪ ಬಂದು ಅದನ್ನು ಒಡೆದಿದ್ರೆ ಅದು ಏನಾಗುತ್ತೆ ಶಂಕಚೂಡ ಕಾಲ ಸರ್ಪದೋಷವಾಗಿ ಬಂದು ವಿವಾಹಕ್ಕೆ ತೊಂದರೆಯನ್ನು ಉಂಟು ಮಾಡುತ್ತೆ ಅಂತ ಹೇಳುತ್ತೆ ಅದಕ್ಕೆ ನಾವು ನೋಡ್ಕೋಬೇಕಾಗಿರುವಂಥದ್ದು ಇಲ್ಲಿ ಪಿತ್ರಗಳಿಂದ ಬಂದಂತಹದಕ್ಕಿಂತ ಸಂಕಲ್ಪ ಮಾಡಿ ಅದಕ್ಕೆ ಒಂದು ಪರಿಹಾರ ಮಂತ್ರಗಳನ್ನು ಹೇಳಿ ಸಂಕಲ್ಪವನ್ನು ಮಾಡಬೇಕು ಸುಮ್ಮನೆ ನಾವು ಅಶ್ಲೇಷ ಬಲಿ ಪೂಜೆ ಮಾಡ್ಬಿಡೋಣ ಅಂತೇಳಿ ಎಲ್ಲ ಸಹ ಪೂಜೆಯನ್ನು ಸಲ್ಲಿಸುವಂಥದ್ದಲ್ಲ ಇದನ್ನು ನಾವು ತಿಳ್ಕೊಳ್ಳುವಂಥ ವಿಧಾನ ಇದೆಲ್ಲ ಪ್ರಮುಖವಾಗಿ ಯಾವುದೇ ಕಾರಣದಿಂದ ಬಂದಿದೆ ಅಂತ ಉದಾಹರಣೆಗೆ ಅನಂತನೇ ತೆಗೆದುಕೊಳ್ಳೋಣ ಸ್ಟಾರ್ಟಿಂಗ್ ಅದು ಬೇಸಿಕ್ ಬರುವಂಥದ್ದು ಅನಂತ ಕಾಲ ಸರ್ಪದೋಷ ಇದ್ದಂಥ ಸಂದರ್ಭದಲ್ಲಿ ನಾವು ಅಲ್ಲಿ ಸಂಕಲ್ಪದಲ್ಲಿ ವಿವರಣೆ ಕೊಡಬೇಕಾಗುತ್ತೆ ಎಲ್ಲಿ ಅದು ಪ್ರಭಾವ ಹೇಗಿರುತ್ತೆ ಅಂತಲೂ ಹೇಳ್ತೀನಿ ಇದು ಮದುವೆ ಆದ ಮೇಲೆ ತೊಂದರೆ ಮಾಡಲ್ಲ ಈ ತಕ್ಷಕ ಕಾಲ ಸರ್ಪದೋಷ ಇದೆಯಲ್ವಾ ಮದುವೆ ಆದ ನಂತರನೂ ತೊಂದರೆಗಳು ತಾಪತ್ರೆಗಳು ಬಿಡೋ ಬಿಡೋದಿಲ್ಲ ಏನಪ್ಪ ಮದುವೆ ಆದ್ಮೇಲೆ ತೊಂದರೆ ಮದುವೆದೇ ಲೇಟು ಅದ್ರಲ್ಲಿ ಮದುವೆ ಆದ್ಮೇಲೆ ಇನ್ನೇನು ತೊಂದರೆಗಳು ಬರುತ್ತೆ ನೋಡಿ ಯಾವಾಗಲೇ ಹೇಳ್ತಾ ಇರ್ತೀನಿ ರಾಹು ಏಳನೇ ಮನೇಲಿ ಇರಬಾರ್ದು ಎತ್ತು ಅಂದ್ರೆ ನೆಮ್ಮದಿ ಇರಲ್ಲ ವೈವಾಹಿಕ ಜೀವನ ಯಾವಾಗೂ ಕಲಹಗಳಿಂದನೇ ಅಂತ್ಯ ಆಗುತ್ತೆ ಅಂತ ಇವತ್ತು ಎಷ್ಟು ಜನ ನಾನು ಬಹಳ ಜನ ನೋಡ್ತಾ ಇರ್ತೇನೆ ಈ ಇಚ್ಛೇನೆ ಇವೆಲ್ಲ ತೆಗೆದುಕೊಂಡು ಎರಡನೇ ಮದುವೆಗೆಲ್ಲ ಬರ್ತಾ ಇರ್ತಾರೆ ನೋಡಿ ಗುರುಗಳ ಎರಡನೇ ಮದುವೆ ಯೋಗ ಇದೆಯೋ ಇಲ್ವಾ ಅಂತ ಅವ್ರ ಜಾತಕದಲ್ಲಿ ಎಲ್ಲರದಲ್ಲಿ ನೋಡಿದ್ರೆ ರಾಹು ಇದನ್ನ ಪ್ರಭಾವ ಯಾವಾಗಲೂ ಪೈಟಿಂಗು ಕಿರಿಕಿರಿ ಕಿರಿ ಇದಾಗ್ತಾ ಇರುತ್ತೆ